ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಭಕ್ತಿಯುಳ್ಳವನು ಧನ್ಯನು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 112:1 ವಚನ, ಯಾಹುವಿಗೆ ಸ್ತೋತ್ರ, ಯಾವನು ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ, ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವವನು ಧನ್ಯನಂತೆ. ನೋಡ್ರಿ, ದೇವರು ಯಾವಾಗ ನಮ್ಮ ಜೀವನದಲ್ಲಿ ಸಂತೋಷಿಸಿ ನಮ್ಮನ್ನು ಆಶೀರ್ವದಿಸ್ತಾರೆ ಗೊತ್ತಾ? ನಾವು ಕರ್ತನಿಗೆ ಭಯಪಡುವಾಗ, ದೇವರ ವಾಕ್ಯವನ್ನು ಧ್ಯಾನಿಸುವಾಗ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗಲೇ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ನೋಡ್ತೇವೆ, ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಕರ್ತನ ಮಾರ್ಗದಲ್ಲಿ ನಡೆಯುವವನು ಧನ್ಯನಂತೆ. ನೋಡ್ರಿ, ನಾವು ಪ್ರಾಪಂಚಿಕ ಐಶ್ವರ್ಯಗಳಲ್ಲಿ ಮನಸ್ಸಿಡದೆ ಜೀವಿಸಿರುವ ದೇವರನ್ನು ನಂಬಿದಾಗ ದೇವರ ಅದನ್ನು ಕಂಡು ಸಂತೋಷಿಸಿ ನಮ್ಮ ಜೀವಿತವನ್ನು ಆಶೀರ್ವದಿಸುತ್ತಾರೆ. ಅಬ್ರಾಹಾಮನು ಭಕ್ತಿಯುಳ್ಳವನಾಗಿ ಜೀವಿಸಿದ್ದು ಮಾತ್ರವಲ್ಲ, ತನ್ನ ಕುಟುಂಬವು ಸ್ತೋತ್ರ ದೇವರನ್ನು ಹಿಂಬಾಲಿಸುವಂತೆ ಮಾಡಿದನು. ನೋಹನು ಮಾತ್ರ ದೇವರನ್ನು ತಿಳ್ಕೊಂಡು ವಿಧೇಯನಾಗಿ ನಾವೆಯನ್ನು ಕಟ್ಟಲಿಲ್ಲ. ಯಾರು ಅವನ ಮಾತು ಕೇಳಿದರೋ ಇಲ್ಲವೋ, ಅವನ ಕುಟುಂಬದಲ್ಲಿದ್ದಂಥ ಮಕ್ಕಳು, ಸೊಸೆಯಂದಿರು, ಇಡೀ ಕುಟುಂಬವೇ ದೇವರಿಗೆ ಭಕ್ತಿ ಉಳ್ಳವರಾಗಿ ಜೀವಿಸಿ ಸ್ತೋತ್ರ ಒಂದು ಬರುವಂಥ ಪ್ರವಾಹದಿಂದ ಅವರು ಸಂರಕ್ಷಿಸಲ್ಪಟ್ಟರು. ನೋಡ್ರಿ, ಅಬ್ರಾಹಮನ ಆ ಭಯಭಕ್ತಿ ನೋಡಿ ದೇವರು ಅನೇಕ ಜನಾಂಗಗಳಿಗೆ ಹೇರಳವಾಗಿ ಆಶೀರ್ವಾದ ಮಾಡಿದರು. ನೋಹನ ಭಯಭಕ್ತಿಯನ್ನು ನೋಡಿ ದೇವರನ್ನು ಸಂರಕ್ಷಿಸಿ ಕಾಪಾಡಿದರು. ಕೊರ್ಲೇನನ ಭಕ್ತಿಯನ್ನು ನೋಡಿ ಓ ಸ್ತೋತ್ರ ದೇವರೇ ಅವನಿಗೆ ದರ್ಶನ ಕೊಟ್ಟು ಅವನ ಜೀವಿತದಲ್ಲಿ ಅಭಿಷೇಕವನ್ನು ಹೊಂದಿಕೊಳ್ಳುವುದಕ್ಕೆ, ಸುವಾರ್ತೆಯನ್ನು ಕೇಳುವುದಕ್ಕೆ ಪೇತ್ರನನ್ನು ಕರೆತಂದರು. ಹಾಗಾದರೆ ನಾವು ಭಕ್ತಿ ಉಳ್ಳವರಾಗಿ ಜೀವಿಸಬೇಕು. ಒಂದು ನಡೆದ ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಸಲ ಒಂದು ಜಾಗದಲ್ಲಿ ಒಂದು ದಂಪತಿಗಳಿದ್ದರು. ಗಂಡನು ದೇವರಿಗೆ ಭಯಪಡುವವನಾಗಿದ್ದ, ನೀತಿಯ ಜೀವಿತವನ್ನು ಜೀವಿಸುತ್ತಾ ಇದ್ದ. ಆದರೆ ಹೆಂಡತಿ ದೇವರಲ್ಲಿ ಪೂರ್ಣ ವಿಶ್ವಾಸ ಇರಲಿಲ್ಲ. ಯಾವಾಗಲೂ ಜಗಳ ಮಾಡೋದು. ಕೊನೆಯದಾಗಿ ಗಂಡ ಹೆಂಡತಿ ಇಬ್ಬರೂ ಸಹ ಬೇರ್ಪಟ್ಟರು. ಆದರೆ ಗಂಡನಿಗೆ ದೇವರ ಮೇಲೆ ನಂಬಿಕೆ ಇತ್ತು. ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾರೆ, ಸಂಗತಿಗಳನ್ನು ಬದಲಾಯಿಸ್ತಾರೆ. ಹೆಂಡತಿಗಾಗಿ ಪ್ರೇಯರ್ ಮಾಡಲಿಕ್ಕೆ ಪ್ರಾರಂಭಿಸಿದ. ನೋಡ್ರಿ, ಒಂದು ದಿನದಲ್ಲಿ ಬದಲಾವಣೆ ಆಗಲಿಲ್ಲ. ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಆ ಕಠಿಣ ಹೃದಯವನ್ನು ದೇವರು ಮಾರ್ಪಡಿಸಿದರು. ಆ ಹೆಂಡತಿಯಲ್ಲಿದ್ದಂಥ ಕೋಪ, ದ್ವೇಷ, ಯಾವಾಗಲೂ ಸಂಶಯ ಆತ್ಮ, ಅದೆಲ್ಲವನ್ನು ದೇವರು ತೆಗೆದುಹಾಕಿದರು. ಅದು ಮಾತ್ರವಲ್ಲ, ಆ ಹೆಂಡತಿಯು ಸಹ ರಕ್ಷಣೆ ಹೊಂದಿದಳು. ನಂತರ ಅವರು ತಪ್ಪನ್ನು ತಿಳ್ಕೊಂಡು ಗಂಡನ ಬಳಿಯಲ್ಲಿ ಬಂದು ಕ್ಷಮೆಯನ್ನು ಯಾಚಿ ಇಬ್ಬರು ಕೂಡ ಜೀವಿಸಲಿಕ್ಕೆ ಆರಂಭಿಸಿದರು. ಒಂದು ಭಕ್ತಿ ಉಳ್ಳ ಕುಟುಂಬವಾಗಿ ಕುಟುಂಬ ಪ್ರಾರ್ಥನೆ ಮಾಡುವುದು, ದೇವರನ್ನು ಹುಡುಕುವುದು, ಹಾಗೆ ಮಾಡಿ ಅವರ ಜೀವಿತದಲ್ಲಿ ದೈವಿಕ ಆಶೀರ್ವಾದವನ್ನು ಹೊಂದಿಕೊಂಡರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಕುಟುಂಬದಲ್ಲಿ ಕೂಡ ಸಮಸ್ಯೆಯ, ಅಯ್ಯೋ ಪಾಸ್ಟರ್ ನನ್ನ ಗಂಡನನ್ನು ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಯ್ಯೋ ಪಾಸ್ಟರ್ ನನ್ನ ಹೆಂಡತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಮ್ಮ ಕುಟುಂಬ ಜೀವನ ಒಡೆಯಲ್ಪಟ್ಟಿದೆ, ಅದು ವಿಚ್ಛೇದನಕ್ಕೆ ಹೋಗುವ ಮಸ್ಟಿಗೆ ಬಂದಿದೆ, ಏನು ಮಾಡೋದು ನಮಗೆ ಗೊತ್ತಿಲ್ಲ, ಏನು ಮಾಡಬೇಡ್ರೆ, ದೇವರ ಕೈಗಳಲ್ಲಿ ಒಪ್ಪಿಸಿಕೊಡ್ರೆ, ಪ್ರಾರ್ಥನೆ ಮಾಡ್ರೆ. ಕುಟುಂಬವಾಗಿ ಇರಬೇಕೆಂಬುದು ದೇವರ ಚಿತ್ತ, ಕುಟುಂಬವಾಗಿ ನೀವು ಬೇರ್ಪಡುವುದು ದೇವರ ಚಿತ್ತವಲ್ಲ. ಓ ಸ್ತೋತ್ರ, ಆದುದರಿಂದ ನೀವು ಪ್ರಾರ್ಥನೆ ಮಾಡ್ರಿ, ತಾಳ್ಮೆಯಿಂದ ನಿನ್ನ ಗಂಡನಿಗಾಗಿ, ನಿನ್ನ ಹೆಂಡತಿಗಾಗಿ ಪ್ರಾರ್ಥನೆ ಮಾಡ್ರೆ, ದೇವರು ಒಂದು ದೊಡ್ಡ ಬದಲಾವಣೆಯನ್ನು ಕೊಡ್ತಾರೆ. ನಿಮ್ಮ
ಕುಟುಂಬ ಜೀವಿತ ಒಂದು ಭಕ್ತಿಯುಳ್ಳ ಕುಟುಂಬದ ರೀತಿಯಲ್ಲಿ ದೇವರು ಬ್ಲೆಸ್ ಮಾಡಲಿಕ್ಕಿದ್ದಾರೆ. ಹಾಗಾದರೆ ಪ್ರೀತಿಯುಳ್ಳ ದೇವ ಜನರೇ, ಈ ದಿನ ನಿಮ್ಮ ಕುಟುಂಬದಲ್ಲಿ ವಿಭಾಗಗಳಾಗಿರಬಹುದು, ನಿಮ್ಮ ನೋವು ಚಿತ್ರಹಿಂಸಕ್ಕೆ ನಿಮ್ಮ ಜೀವನ ಒಳಪಟ್ಟಿರಬಹುದು, ನಿಮ್ಮ ಜೀವನವು ಸ್ತೋತ್ರ ತಲೆ ಕೆಳಗೆ ಮಾಡಲು ಸಾಧ್ಯವಿದೆ ಎಂಬುದಾಗಿ ಭರವಸೆಯಿಂದ ಇರಿ. ಅದು ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ. ನಿಮ್ಮ ಜೀವಿತವನ್ನು ದೇವರಿಗೆ ಸಮರ್ಪಿಸರಿ, ಆತನನ್ನು ಯಥಾರ್ಥವಾಗಿ ಹಿಂಬಾಲಿಸರಿ. ನಿಮ್ಮ ಎಲ್ಲ ಬೇಡುವಿಕೆಗಳನ್ನು ಪ್ರಾರ್ಥನೆಯ ಮೂಲಕ ದೇವರ ಬಳಿ ಬಂದು ಕೇಳಿ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಹೊಂದಿಕೊಳ್ಳ್ರಿ. ಕರ್ತನ ನಿಶ್ಚಯವಾಗಿ ನಿಮ್ಮ ಬಾಳಿನಲ್ಲಿ ಸಹ ಅದ್ಭುತ ಮಾಡ್ತಾರೆ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನಾಗಿದ್ದಾನೆ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಭಕ್ತಿ ಉಳ್ಳವರಾಗಿ ನಡೆಯುವವರನ್ನು ನೀನು ಧನ್ಯರೆಂಬುದಾಗಿ ಹೇಳಿದ್ದೀರ. ಭಕ್ತಿ ಉಳ್ಳ ಜೀವಿತ ದೇವರೇ, ಅಪ್ಪ, ಒಂದು ವೇಳೆ ಆ ಸಮಯದಲ್ಲಿ ಬಹಳ ಕಷ್ಟಕರವಾಗಿದ್ದರೂ ಕೂಡ ಅದರ ನಿಮಿತ್ತವಾಗಿ ಎಷ್ಟೋ ಕುಟುಂಬಗಳನ್ನು ನೀನು ಕಟ್ಟಿ ಎಬ್ಬಿಸಿದ್ದೀಯ. ವಿಶೇಷವಾಗಿ ಈ ಸಮಯದಲ್ಲಿ ಕುಟುಂಬಗಳಿಗಾಗಿ ನಾನು ಪ್ರೇಯರ್ ಮಾಡ್ತೇನಪ್ಪ. ಕರ್ತನೇ, ಅಪಾ ಸ್ತೋತ್ರ, ಹೆಂಡತಿಯ ಪ್ರಾರ್ಥನೆಯನ್ನು ಕೇಳಿ ಗಂಡನನ್ನು ರಕ್ಷಿಸ್ರಿ. ಗಂಡನ ಪ್ರಾರ್ಥನೆಯನ್ನು ಕೇಳಿ ಹೆಂಡತಿಯನ್ನು ರಕ್ಷಿಸ್ರಿ. ಕುಟುಂಬಗಳು ದೇವರು ಒಡೆಯಲ್ಪಟ್ಟಂಥ ಅನುಭವದಲ್ಲಿ ಯಾವೆಲ್ಲ ಕುಟುಂಬಗಳಿದೆಯೋ ಈ ದಿನವೇ ಸಂಧಿಸ್ರಿ, ಈ ದಿನವೇ ಮಾತನಾಡ್ರಿ, ಈ ದಿನವೇ ಅವರ ಜೀವಿತದಲ್ಲಿ ಅದ್ಭುತ ಸಂಭವಿಸಲೆಂಬುದಾಗಿ ನಾನು ಪ್ರೇಯರ್ ಮಾಡ್ತೇನಪ್ಪ. ಒಪ್ಪಿಸಿಕೊಡ್ತೇವೆ, ದೊಡ್ಡ ಕಾರ್ಯ ಮಾಡ್ರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಭಯಭಕ್ತಿ ಉಳ್ಳವರಾಗಿ ಜೀವಿಸಿ ಕರ್ತನ ದೈವಿಕ ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.